ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಹೈದರಾಬಾದ್ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆ ಹಾಗೂ ಇತರೆ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ದೂರದರ್ಶನ ಚಂದನ ವಾಹಿನಿಯ ತಟ್ಟಂತ ಹೇಳಿ ಕಾರ್ಯಕ್ರಮ ಖ್ಯಾತಿಯ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಂದ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಕುರಿತು ಉಪನ್ಯಾಸ ಹಾಗೂ ಸಂವಾದ ಸಮಾರಂಭವನ್ನು ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಡಾಕ್ಟರ್ ನಾ ಸೋಮೇಶ್ವರ್ ಅವರ ರಚಿತ ಆರೋಗ್ಯ ಕುರಿತ ಪುಸ್ತಕಗಳನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ನಾ ಸೋಮೇಶ್ವರ್ ಅವರು 30-50 ವರ್ಷದ ಮಧ್ಯದಲ್ಲಿರುವ ವ್ಯಕ್ತಿಗಳಿಗೆ ಹೃದ್ರೋಗ ಕಾಯಿಲೆ ಅಧಿಕವಾಗಿ ಕಂಡು ಬರುತ್ತಿದೆ. ಮಧುಮೇಹಿ ರೋಗಿಗಳು ಇತರೆ ದೇಶಗಳಿಗಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಅಧಿಕವಾಗಿದ್ದಾರೆ. ಈ ಮೊದಲು 60 ವರ್ಷದ ಬಳಿಕ ಮಧುಮೇಹಿಗಳು ಕಂಡು ಬರುತ್ತಿದ್ದರು. ಈಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಮಧುಮೇಹ ಬರುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ಎಂದು ಜನರಿಗೆ ಮನಮುಟ್ಟುವಂತೆ ರೋಗಗಳ ಕುರಿತು ಮಾಹಿತಿ ನೀಡಿದರು. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಅಂದ್ರೆ ಇನ್ನು 5 ವರ್ಷಗಳಲ್ಲಿ ನಮ್ಮ ಭಾರತ ಇಡೀ ಜಗತ್ತಲ್ಲಿ ಮಧುಮೇಹದ ರಾಜಧಾನಿ, ಡಯಾಬಿಟಿಕ್ ಕ್ಯಾಪಿಟಲ್ ಆಗುತ್ತೆ. ಏನ್ ಹಾಗಂದ್ರೆ ಜಗತ್ತಿನ ಯಾವುದೇ ದೇಶದಲ್ಲಿ ಇರದೇ ಇರತಕ್ಕಂಥ ಹೆಚ್ಚಿನ ಪ್ರಮಾಣದ ಮಧುಮೇಹಿಗಳು ನಮ್ಮ ದೇಶದಲ್ಲಿ ಇರಲಿದ್ದಾರೆ. ಇದು ಒಂದು ಬಹಳ ಗಂಭೀರವಾದ ಸ್ಥಿತಿ. ಇದು 35 ವರ್ಷಗಳಿಗಿಂತಲೂ ಕಡಿಮೆ ವಯಸ್ಸಿನವರಲ್ಲಿ ಹೆಚ್ಚು ಹೆಚ್ಚು ಮಧುಮೇಹ ಕಂಡು ಬರ್ತಾ ಇರೋದು ಕಳವಳಕಾರಿ ವಿಷಯ. ಯಾಕಂದರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಮಧುಮೇಹ ಏನಿದ್ರೂ 60 ವರ್ಷ ಮೀರಿದವರಲ್ಲಿ ಕಂಡು ಬರ್ತಾ ಇತ್ತು. ಅತಿ ರಕ್ತದೊತ್ತಡ 60 ವರ್ಷ ಆದಮೇಲೆ, ಹೃದ್ರೋಗ 60 ಆದಮೇಲೆ. ಆದರೆ ಈಗ 30 ವರ್ಷದವರಲ್ಲಿ ಈ ಸಮಸ್ಯೆ ಉಗ್ರವಾಗಿ ಕಂಡು ಬರ್ತಾ ಇದೆ. ಎಲ್ಲಕ್ಕಿಂತಲೂ ಭೀಕರವಾದದ್ದು ಕ್ಯಾನ್ಸರ್. 30-50 ವರ್ಷಗಳ ನಡುವೆ ಇರತಕ್ಕಂಥ ಜನರಲ್ಲಿ ಕ್ಯಾನ್ಸರ್ ಬಹಳ ಉಗ್ರ ರೂಪದಲ್ಲಿ ಕಂಡು ಬರ್ತಾ ಇದೆ. ಹಾಗೆಯೇ ಒತ್ತಡ, ಟೆನ್ಷನ್ ಯಾರಿಗೆ ಜಾಸ್ತಿ? ಮತ್ತೆ ಇದರ ಪ್ರಕಾರ 30-50 ವರ್ಷಗಳ ನಡುವೆ ಇರತಕ್ಕಂಥ ಜನರಲ್ಲಿ ಟೆನ್ಷನ್ ತುಂಬ ಆಗ್ತಾ ಇದೆ. ಹಾಗೆ ಮದ್ಯಪಾನ, ಧೂಮಪಾನ, ವಿವಾಹೇತರ ಲೈಂಗಿಕ ಸಂಪರ್ಕಗಳು ಎಲ್ಲ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾ ಇರೋದು ಇದೇ ಒಂದು ವಯೋಮಾನ. ಒಟ್ಟಲ್ಲಿ ಹೇಳಬೇಕಾದ್ರೆ ನಾನಾ ಕಾರಣಗಳಿಂದ ಸಾವು ಹೆಚ್ಚಿಗೆ ಕಂಡು ಬರ್ತಾ ಇದೆ ಈ ಒಂದು ಗುಂಪಿನ ಜನರಲ್ಲಿ 30-50 ವರ್ಷದವರಲ್ಲಿ. ಯಾಕೆ ಹೀಗಾಗ್ತಾ ಇದೆ? ಇದೊಂದು ಪ್ರಶ್ನೆಯನ್ನು ನಾವು ಹಾಕ್ಕೋಬೇಕು. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿಯ ರೋಗಗಳು ಅಂತ ಒಂದು ಅಷ್ಟು ರೋಗಗಳಿವೆ. ಮೂತ್ರಪಿಂಡ ವೈಫಲ್ಯ, ದೃಷ್ಟಿ ಮಂದ ಆಗೋದು, 30-40 ವರ್ಷಕ್ಕೆ ಕಣ್ಣು ಪೊರೆ ಬರೋದು, ಲಿವರ್ ಫೇಲ್ಯೂರ್ ಆಗೋದು, ಲಕ್ವ ಹೊಡೆಯೋದು, ಕೈ ಅಥವಾ ಕಾಲನ್ನು ಕತ್ತರಿಸಿ, ಮುಖ್ಯವಾಗಿ ಕಾಲನ್ನು, ಅದು ಮಧುಮೇಹಿಗಳಲ್ಲಿ ಮತ್ತು ಧೂಮಪಾನಿಗಳಲ್ಲಿ ಕಾಲನ್ನು ಕತ್ತರಿಸಿ ತೆಗೆಯುವಂಥದ್ದು. ಮತ್ತು ಬಾಯಿಯ ಕ್ಯಾನ್ಸರ್, ನಾಲಿಗೆಯ ಕ್ಯಾನ್ಸರ್, ಗಂಟಲ ಕ್ಯಾನ್ಸರ್, ಮತ್ತು ಗಲ್ಲದ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಹೊಟ್ಟೆಯ ಕ್ಯಾನ್ಸರ್, ಗಂಟಲು ಪೆಟ್ಟಿಗೆ ವಾಯ್ಸ್ ಬಾಕ್ಸ್ ಅದರ ಕ್ಯಾನ್ಸರ್, ಕರುಳ ಕ್ಯಾನ್ಸರ್, ಮತ್ತು ಸ್ತನ ಕ್ಯಾನ್ಸರ್, ಶ್ವಾಸಕೋಶಗಳ ಕ್ಯಾನ್ಸರ್, ಥೈರಾಯ್ಡ್ ಸಮಸ್ಯೆಗಳು. ನಾನು ವಿದ್ಯಾರ್ಥಿಯಾಗಿದ್ದಾಗ ಥೈರಾಯ್ಡ್ ಸಮಸ್ಯೆ ಬಹಳ ಅಪರೂಪ. ಯಾವುದಾದ್ರೂ ಒಂದು ಥೈರಾಯ್ಡ್ ಪ್ರಕರಣ ಬಂತು ಅಂದರೆ ನಾವೆಲ್ಲ ಸುತ್ತಮುತ್ತಲು ಸೇರಿಕೊಂಡು ಅಪರೂಪದ್ದು ಅಷ್ಟೆಲ್ಲ ಪ್ರಶ್ನೆ ಕೇಳಿ ಪರೀಕ್ಷೆ ಮಾಡ್ತಾ ಇದ್ವಿ. ಈಗ ಥೈರಾಯ್ಡ್, ಅದರಲ್ಲೂ ಹೈಪೋಥೈರಾಯ್ಡಿಸಮ್ ಸರ್ವೇ ಸಾಮಾನ್ಯ. ಯಾವುದೇ ಮಧ್ಯ ವಯಸ್ಸಿನ ಮಹಿಳೆಯನ್ನು ಕೇಳಿ ಥೈರಾಯ್ಡ್ ಇದೆ, ಹೌದು ತೊಂದರೆ ಇದೆ. ಯಾಕೆ ಇಷ್ಟು ಆಗ್ತಾ ಇದೆ? ಇನ್ನು ಕಲ್ಲುಗಳು, ಈ ಉತ್ತರ ಕರ್ನಾಟಕದಲ್ಲಿ ಮ್ಯೂಸಿಯಂ, ಕಲ್ಲುಗಳು ಅಂದರೆ ಮನುಷ್ಯನ ದೇಹದ ಒಳಗೆ ಬೆಳೆಯುವಂಥ ಕಲ್ಲುಗಳು ಏನಿದೆ ಅವುಗಳದ್ದೇ ಒಂದು ಮ್ಯೂಸಿಯಂ ಮಾಡಿದ್ದಾರೆ.
ಈ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ವಿಭಾಗಗಳಲ್ಲೂ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಕೊಲೆಸ್ಟ್ರಾಲ್ ಭೂತ ಅಂತ ತಮಗೆಲ್ಲ ಗೊತ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ಬರ್ತಾ ಇದೆ? ಮುಖ್ಯ ಅಂತ ಕೇಳಿದ್ರೆ ಮತ್ತೇನೂ ಮಾಡಬೇಕಾಗಿಲ್ಲ, ಗೊಜ್ಜು ಬೆಳೆಸ್ಕೊಳ್ಳಿ. ಯಾವುದೇ ಕಾಯಿಲೆ ನಿಮ್ಮನ್ನು ಹೇಳದೆ ಕೇಳದೆ ಸದ್ದಿಲ್ಲದ ಹಾಗೆ ನಿಮ್ಮ ದೇಹದ ಒಳಗೆ ಬಂದು ಮನೆ ಮಾಡಿಕೊಳ್ಳುತ್ತೆ. ಎಚ್ಕೆಸಿಸಿಐ ಅಧ್ಯಕ್ಷ ಅಮರನಾಥ್ ಪಾಟೀಲ್, ಡಾಕ್ಟರ್ ವಿಶ್ವನಾಥ್ ಚಿಮಕೋಡ್, ಡಾಕ್ಟರ್ ಎಸ್ಎಸ್ ರೆಡ್ಡಿ, ಡಾಕ್ಟರ್ ರವಿಶಂಕರ್ ಬೇಜ್ಗಮ್ ಸಮಾರಂಭದಲ್ಲಿ ಭಾಗವಹಿಸಿದರು. ತುಂಬಾ ಸಂತೋಷವಾಯಿತು. ಇದು ನಮ್ಮ ಸಂಸ್ಕೃತಿ.